ಚುನಾವಣೆ ಮುಗಿಯಿತು, ದ್ವೇಷ ರಾಜಕಾರಣ ಮಾತ್ರ ಮುಗಿದಿಲ್ಲ. ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ದೆ ಹಾಗಾದರೆ ತಪ್ಪಾಗ್ಬಿಟ್ಟಿದೆಯಾ? ಇಲ್ಲಿ ಆರ್ ಶಂಕರ್ ಪರ ಕೆಲಸ ಮಾಡಿದ್ದಕ್ಕೆ ಕೈ ಮುಖಂಡನ ರೋಷಾವೇಶ ಇದು. ಮಾಜಿ ಸ್ಪೀಕರ್ ಕೋಳಿವಾಡ ಅವರ ಪುತ್ರನ ಬಲಗೈ ಬಂಟ ಕಾರ್ಯಕರ್ತನಿಗೆ ಆವಾಜ್ ಹಾಕಿದ್ದಾನೆ. ವೆಂಕಟೇಶ್ ರೆಡ್ಡಿ ಆವಾಜ್ ಹಾಕಿರೋ ಆರೋಪ ಯಾರ ಮೇಲಿದೆ? ವೆಂಕಟೇಶ್ ರೆಡ್ಡಿ ಮೇಲಿದೆ. ದಿಲೀಪ್ ಎಂಬಾತನಿಗೆ ವೆಂಕಟೇಶ್ ಆವಾಜ್ ಹಾಕಿರೋದು ಫೋನ್ ಮಾತು ವೈರಲ್ ಆಗಿದೆ. ಇದೀಗ ವೆಂಕಟೇಶ್ ಧಮಕಿಗೆ ಹೆದರಿಕೊಂಡು ಊರೇ ಬಿಟ್ಟುಬಿಟ್ಟಿದ್ದಾನೆ ಕಾರ್ಯಕರ್ತ ದಿಲೀಪ್ ಅಂತ ಸುದ್ದಿ. ನುಡ್ಕೆಂತಾನೆ ಎಂದಿಯಲ್ಲ ಬಾಯಿಲ್ಲಿ ಅಂತಂದ ಬಸಾಣಿ ಬಾ ಅಂದೆ ಅಂತಲ್ಲ. ಬಾಯಿಲ್ಲಿ ಅಂದಿಲ್ಲ, ಎಲ್ಲಿದೆ ಮೋ ಅಂದೆ. ಯಾಕೆ ಎಂದಿಲ್ಲಪ್ಪ ಮೋ? ಈಗ ಎಂತ ಮಾತ್ ಮಾತಾಡ ನೋಡಿ ಎಲ್ಲ ಕೇಳಲೆ. ಅವ್ನ್ ನಿನ್ ಸುದ್ದಿ ಬಂದದ್ ಅವನು ನೀನು ಹೇಳಕ್ಕಿದ್ರೆ ಅಂತ ಹೇಳ ಅನ್ನಂತ ನಾನೇನ್ ಹೇಳಿ ಹೋಗಲ್ಲ ನಿಮ್ದ ಅಂತ ನನ್ನಂತ ಅವನ. ಅಪ್ಪ ನಾ ಏನ್ ಮಾವ ಆರಾಮದಿ ಅಂತ ಅಷ್ಟ ಅಂದ್ರದ ಅಲ್ಲಿ ಇವನ್ ಅದನ್ನ ಆರ್ಯಾರ ಪೈಕಿ ಇವನು ಅಶೋಕಣ್ಣ ಕರ್ಕೊಂಬರ್ತಾನೆ. ಅಮ್ಮರಂತಲ್ಲ ಪಕ್ಕೀರ ಅದನಂತ ನಿಮ್ಮೂರ್ ಪಕ್ಕೀರ ಇದ್ದ ಅವನ್ ಕೇಳ್ಬೇಕಾರ ನಾ ಸುಳ್ಳು ಹೇಳಿದ್ರೆ ಇವ ಏನ್ ಮಾವ ಆರಾಮದಿ ಅಂದ ಅವ್ನ ಸುದ್ದಿ ಇಲೆಕ್ಷನ್ಗಿಂತ ಮೊದ್ಲ ಹೇಳೇನ್ ನಿನಗೆ. ನಾನ್ ಹೇಳೇನ್ ನಿನಗೆ ಒಂದ್ ಮಾತ, ನೀನ್ ಮತ್ತೆ ಹಿಂಗ ಅವ್ನ ಹಿಂಗ್ ಮಾತಾಡ್ತಾರ ಅಂದ್ರೆ ಏನ್ ಮಾಡೋದೈತಪ್ಪ? ಏನ್ ಮಾಡೋದೈತಿ ಅಂದ್ರೆ ಕ್ಯಾಡ್ಲಿ ಹೊಡೆದು ಊರ್ ಬಿಡಿಸ್ತಾರ ಬೋಸ್. ನೀನ್ ರೊಕ್ಕ ಕೊಟ್ಟಣ ಏ ಬಗಳೇ ಆತಮ್ಮ ಬಿಡಿಸ ಹುಡ್ರ ಕ್ಯಾರ್ಲಿ ಹೊರಗ್ ಟೆಂತ್ ಕಿದ್ರಿ ಈಗ ಆತಮ್ಮ ಹೇಳ್ತೇನೆ ನಿಮ್ಮ ಕೂಡ ರೊಕ್ಕ ಯಾಕೆ ಹಂಚಕ್ ಹೋಯ್ತಿಲ್ಲ ನೀನು? ಹಂಚಿಲ್ ಮೋ ನಾನೇ ಏ ಹೇಳ್ತೇ ಈಗ ನಿಮ್ಮ ಕೂಟಗ ಆಮ್ರೆ ಇದೊಂದ್ ಇಲ್ಲದೊಂದ್ ಹೇಳಿದ್ರಿ ಏನ್ ಮಾಡಕ್ ಹೋಗ ಅಲ್ಲಲ್ಲಿ ನಿಮ್ಮ ಕೂಟಗ ಹೇಳ್ತೇ ಈಗ ಅದನ್ ಬಿಡಮ್ಮ ಮತ್ತೆ ಈಗ ಅಂದದ್ ನಮ್ಮೂರ ಯಾಕೆ ಕೇಳಿಸ್ತೀಯ ನಿಮ್ಮೂರ ಯಾಕೆ ರಾಜ ಕೇಳಿಸ್ಲಿ? ಬಂದ್ ರಣ ಬಿಡ್ರಿ ಬಂದ್ ಅಲ್ಲೇ ಬರ್ತಾನೆ ಊರಿಗೆ ಬಾ ಬಾ ಡೀಟೇಲ್ಸ್ ಕೊಡಕ್ಕಿದೀಗ. ಎಲ್ಲಪ್ಪ ಇದಾರೆ ಎಲ್ಲಪ್ಪ, ಎಲ್ಲಿ ದಿಲೀಪ್, ಯಾರು ವೆಂಕಟೇಶ್ ರೆಡ್ಡಿ, ಏನ್ ಕಥೆ ಇವ್ರದ್ದು? ಎಲ್ಲ 12 ನಿಮಿಷದ ಆಡಿಯೋ, ಅದನ್ನ ಎಲ್ಲ ಕಟ್ ಮಾಡಿ 2 ನಿಮಿಷಕ್ಕೆ ಇಳಿಸಿ ತೋರಿಸ್ತಾ ಇದ್ರು ಕೂಡ ಬರೀ ಬೀಪ್ ಹಾಕೊಂಡು, ಬೀಪ್ ಸೌಂಡೇ ಜಾಸ್ತಿ ಇದೆ. ಅಷ್ಟರ ಮಟ್ಟಿಗೆ ಎಲ್ಲ ತುಂಬ ಒಳ್ಳೊಳ್ಳೆ ಪದಗಳಲ್ಲಿ ಬಳಕೆ ಆಗಿದೆ. ಏನ್ ಕತೆ ಇದು ಅಂತ ಎಲ್ಲಪ್ಪ? ಹೇಳಿದ್ದು ವೆಂಕಟೇಶ್ ರೆಡ್ಡಿ ಅಂತ. ವೆಂಕಟೇಶ್ ರೆಡ್ಡಿ ಹಾಕಿರೋ ಧಮಕಿಗೆ ಊರು ಬಿಟ್ಟಿರೋದು ದಿಲೀಪ್ ಅಂತ ಕಾರ್ಯಕರ್ತ. ಈ ದಿಲೀಪ್ ಎಂಬಾತನಿಗೆ ವೆಂಕಟೇಶ್ ಆವಾಜ್ ಹಾಕಿರೋ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ವೆಂಕಟೇಶ್ ರೆಡ್ಡಿ ಕಾಂಗ್ರೆಸ್ ಮುಖಂಡ, ಮಾಜಿ ಸ್ಪೀಕರ್ ಕೋಳಿವಾಡ, ಈ ಕೋಳಿವಾಡ ಅವರ ಮಗನ ಬಲಗೈ ಬಂಟ ದಿಲೀಪ್ ಅನ್ನೋ ವ್ಯಕ್ತಿಗೆ ಇದೀಗ ಆವಾಜ್ ಹಾಕಿರೋದು ಆರ್ ಶಂಕರ್ ಪರ ಕೆಲಸ ಮಾಡಿಬಿಟ್ಟ ಅನ್ನೋ ಕಾರಣಕ್ಕೆ ಇದೀಗ ಮುಖಂಡನ ರೋಷಾವೇಶ. ಎಲ್ಲಪ್ಪ ಇದ್ರೆ ಎಲ್ಲಪ್ಪ, ಸುಮಾರು 12-12.5 ನಿಮಿಷಗಳ ಆಡಿಯೋ ಇದು, ಅದನ್ನೆಲ್ಲ ಕಟ್ ಮಾಡಿ ಅಳೆದು ತೂಗಿ ಕಟ್ ಮಾಡಿದ್ರೆ 2 ನಿಮಿಷಕ್ಕೆ ಇಳಿಸಿದ್ರು ಕೂಡ ಬರೀ ಬೀಪ್ ಸೌಂಡ್ ಹಾಕ್ಕೊಂಡು ತೋರಿಸ್ಬೇಕಾದಂಥ ಅನಿವಾರ್ಯತೆ. ಅಷ್ಟರ ಮಟ್ಟಿಗೆ ಅತೀ ಒಳ್ಳೆಯ ಪದಗಳ ಬಳಕೆಯಾಗಿದೆ. ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಎಲ್ಲವೂ ಕೂಡ ಅಸಂವಿಧಾನಿಕ ಪದಗಳನ್ನು ಬಳಸ್ಕೊಂಡು ಮಾತಾಡಿರುವಂಥ ವಿಚಾರ ಇದು. ಸೊ ಏನೇನಾಗಿದೆ ಇಲ್ಲಿ ಅಂತ ರಮಕಂದ್, ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ದ್ವೇಷ ರಾಜಕಾರಣ ಇನ್ನೂ ಸಹ ಇಲ್ಲಿ ಅಂತ ಮುಂದುವರಿದೆ. ಈಗಾಗಲೇ ಚುನಾವಣೆನೂ ಮುಗಿತು, ಚುನಾವಣೆ ಮುಗಿದ ಬಳಿಕ ಫಲಿತಾಂಶನೂ ಬಂತು. ಫಲಿತಾಂಶ ಬಂದು ಈಗಾಗಲೇ ಅಂತಂದರೆ ಶಾಸಕರು ತಮ್ಮ ಅಧಿಕಾರವನ್ನು ಅಂದರೆ ತಮ್ಮ ಈಗಾಗಲೇ ಅಂತಾರೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಒತ್ತು ಕೊಡ್ತಿದ್ದಾರೆ. ಇದರ ನಡುವೆ ಈಗಾಗಲೇ ಅಂತಂದರೆ ಒಂದು ಕಡೆ ಅಂತಾರೆ ದ್ವೇಷ ರಾಜಕಾರಣ ಇನ್ನೂ ಸಹ ನಿಂತಿಲ್ಲ. ಈಗಾಗಲೇ ಒಂದೇ ಊರಿನಲ್ಲಿ ಈ ಒಂದು ಘಟನೆ ನಡೆದು ಅಂದರೆ ರಾಣೇಬೆನ್ನೂರು ವಿಧಾನಸಭಾ ಕ್ಷೇತ್ರ ಇದೆ. ಈ ಒಂದು ರಾಣೇಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೆಡ್ಡಿ ಯಲ್ಲಾಪುರ ಅಂತ ಒಂದು ಗ್ರಾಮ ಬರುತ್ತೆ. ಈ ಒಂದು ರೆಡ್ಡಿ ಯಲ್ಲಾಪುರ ಗ್ರಾಮದಲ್ಲಿ ಈ ಇಬ್ಬರು ಮಾತಾಡಿದ್ದು ದಿಲೀಪ್ ಮತ್ತು ಇಲ್ಲಿ ವೆಂಕಟೇಶ್ ಅಂತೇಳಿ ಈ ಇಬ್ಬರು ಮಾತಾಡಿದಂತಹ ಇಲ್ಲಿ ಅಂದರೆ ಆಡಿಯೋ ವೈರಲ್ ಆಗಿದೆ. ಇಲ್ಲಿ ವೆಂಕಟೇಶ್ ಹೇಳಿದರೆ ವೆಂಕಟೇಶ್ ಇಲ್ಲಿ ಮಾಜಿ ಸ್ಪೀಕರ್ ಆಗಿರುವಂತಹ KB ಕೋಳಿವಾಡ್ ಅವರ ಸುಪುತ್ರ ಅಂದರೆ ಸದ್ಯ ಶಾಸಕರಾಗಿರುವಂತಹ ಪ್ರಕಾಶ್ ಕೋಳಿವಾಡ್ ಅವರ ಬಲಗೈ ಬಂಟ ಇಲ್ಲಿ ಅಂದರೆ ವೆಂಕಟೇಶ್. ಈ ಮತ್ತು ವೆಂಕಟೇಶ್ ಮತ್ತು ಇಲ್ಲಿದ್ರೆ ದಿಲೀಪ್ ಈ ಇಬ್ಬರು ಮಾತಾಡಿರುವಂತಹ ಆಡಿಯೋ ಇಲ್ಲಿ ವೈರಲ್ ಆಗಿದೆ. ಇಲ್ಲಿ ದಿಲೀಪ್ ಏನಿದ್ರೆ ಈ
ಈ ದಿಲೀಪ್ ಆರ್ ಶಂಕರ್ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿರುವಂತಹ ಆರ್ ಶಂಕರ್ ಪರ ಇಲ್ಲಿ ಅಂತಂದ್ರೆ ಮತಯಾಚನೆ ಮಾಡಿದ್ರು, ಅವರ ಬೆಂಬಲಿಗೆ ನಿಂತಿದ್ರು ಅನ್ನೋದು ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಅಂತಂದ್ರೆ ದಿಲೀಪ್ಗೆ ಇಲ್ಲಿ ಅಂತಂದ್ರೆ ವೆಂಕಟೇಶ್ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಇಲ್ಲಿ ಅಂತಂದ್ರೆ ಅಸಂವಿಧಾನಿಕವಾಗಿ ಬರುವಂತಹ ಎಲ್ಲ ಶಬ್ದಗಳು ಅಂದ್ರೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡ್ತಾರೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ ನೀನು ಊರಲ್ಲಿ ಇದ್ದರೆ ನೋಡು ಅನ್ನೋ ಮಟ್ಟಿಗೆ ಇಲ್ಲಿ ಅಂತಂದ್ರೆ ವೆಂಕಟೇಶ್ ಧಮಕಿ ಹಾಕಿದ್ದಾನೆ. ಈ ಸಂಬಂಧಪಟ್ಟಂಗೆ ಈಗಾಗಲೇ ಅಂದ್ರೆ ಭಯಗೊಂಡಂತಹ ದಿಲೀಪ್ ಈಗ ಊರನ್ನೇ ಖಾಲಿ ಮಾಡಿದ್ದಾನೆ. ಈ ಇಬ್ಬರ ನಡುವೆ ಏನು ಸಂಭಾಷಣೆ ಇದೆ, ಬರೋಬ್ಬರಿ ಈಗ ಮಾತಾಡುವಂತೂ 12.5 ನಿಮಿಷ ಮಾತಾಡೋದು, ಅಂದ್ರೆ 12.30 ನಿಮಿಷಗಳ ಕಾಲ ಈ ಇಬ್ಬರು ಮಾತನಾಡಿದ್ರೆ ಇಲ್ಲಿ ಅಂತಂದ್ರೆ ಈ ಇಬ್ಬರು ಮಾತಾಡೋದು ವೆಂಕಟೇಶ್ ಮತ್ತು ದಿಲೀಪ್ ಇಬ್ಬರು ಮಾತಲ್ಲಿ ಒಂದೇ ಒಂದು ವರ್ಡು ಸಹ ಇಲ್ಲಿ ಅಂತಂದ್ರೆ ಸಂವಿಧಾನಿಕ ಶಬ್ದಗಳಿಲ್ಲ. ಅಸಂವಿಧಾನಿಕ ಶಬ್ದಗಳನ್ನ ಈ ಇಬ್ಬರು ಉಪಯೋಗ ಮಾಡ್ಕೋತಾರೆ. ಇಲ್ಲಿ ಏಕವಚನದಲ್ಲೇ ಅಂದ್ರೆ ಅವಾಚ್ಯ ಶಬ್ದಗಳಲ್ಲೇ ಈ ಇಬ್ಬರು ಮಾತನಾಡ್ತಾರೆ. ಈ ಇಬ್ಬರು ಸಹ ಇಲ್ಲಿ ಅಂತಾರೆ ಹೇಗೆ ನೀವು ಅವ್ರ ಪರ ನಿಂತ್ರಿ ಅನ್ನೋದು ಒಂದ್ ಕಡೆ ಅಂದ್ರೆ ವೆಂಕಟೇಶ್ ಪ್ರಶ್ನೆ ಮಾಡಿದ್ರೆ, ನಾನು ಈಗಾಗಲೇ ನಿಂತಿದ್ದೀನಿ, ಚುನಾವಣೆ ಮುಗಿದು ಹೋಗಿದೆ, ನಾವು ಸೋತಿದ್ದೀವಿ, ನಮ್ಮನ್ನ ಬದುಕಲು ಬಿಡಿ ಅಂತೇಳಿ ದಿಲೀಪ್ ಇಲ್ಲಿ ಅಂಗಲಾಸ್ತಾನೆ. ಅಷ್ಟಾದ್ರೂ ಸಹ ಇಲ್ಲಿ ಅಂದ್ರೆ ವೆಂಕಟೇಶ್ ಅವನಿಗೆ ಇಲ್ಲಿ ಅಂದ್ರೆ ಅವಾಚ್ಯ ಶಬ್ದಗಳಿಂದ ಇಲ್ಲಿ ಧಮಕಿ ಹಾಕುವಂತಹ ಕೆಲಸ ಮಾಡ್ತಾರೆ. ಒಂದ್ ಕಡೆ ಅಂದ್ರೆ ಶಾಸಕನ ಬಲಗೈ ಬಂಟ ಆಗಿರುವಂತಹ ವೆಂಕಟೇಶ್ ಇಂದ ಈಗಾಗಲೇ ಅಂದ್ರೆ ಇಲ್ಲಿ ಒಂದ್ ಕಡೆ ಜೀವ ಬೆದರಿಕೆ ಇರುವಂತಹ ದಿಲೀಪ್ ಈಗ ಊರನ್ನೇ ಖಾಲಿ ಮಾಡಿದ್ರೆ, ಇದರಿಂದ ಒಂದು ಕಡೆ ಅಂದ್ರೆ ಈಗ ಚುನಾವಣೆ ಮುಗಿದು ಹೋಗಿದೆ, ಚುನಾವಣೆ ಮುಗಿದ್ರೂ ಸಹ ಇಲ್ಲಿ ಅಂದ್ರೆ ದ್ವೇಷ ರಾಜಕಾರಣ ನಿಂತಿಲ್ಲ ಅನ್ನೋದಕ್ಕೆ ಈಗ ಒಂದೊಂದೇ ಆಡಿಯೋಗಳು ವೈರಲ್ ಆಗ್ತವೆ. ದಿಲೀಪ್ ಮತ್ತು ಇಲ್ಲಿ ಅಂದ್ರೆ ವೆಂಕಟೇಶ್ ಮಾತಾಡುವಂತಹ ಆಡಿಯೋ ವೈರಲ್ ಆಗ್ತದೆ. ಇಡೀ ಇವತ್ತು ರೆಡ್ಡಿ ಯಲ್ಲಾಪುರ ಗ್ರಾಮವನ್ನೇ ಇವತ್ತು ತನ್ನಗಾಗಿಸಿದೆ. ಯಾಕಂದ್ರೆ ಇವತ್ತು ಒಂದು ಪುಟ್ಟ ಗ್ರಾಮದಲ್ಲಿ, ರೆಡ್ಡಿ ಯಲ್ಲಾಪುರ ಅಂದ್ರೆ ಒಂದು ಪುಟ್ಟ ಗ್ರಾಮ, ಈ ಒಂದು ಪುಟ್ಟ ಗ್ರಾಮದಲ್ಲಿ ಅಂದ್ರೆ ಅಣ್ಣ ತಮ್ಮಂದಿರುವಂತಹ ಈ ಇಬ್ಬರು ಸಹ ಇವತ್ತು ಇಲ್ಲಿ ಪರಸ್ಪರ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ್ರೆ ಇವತ್ತು ಒಂದ್ ಕಡೆ ಅಂತಂದ್ರೆ ಇಲ್ಲಿ ದಿಲೀಪ್ ಏನಂದ್ರೆ ಜೀವ ಭಯ ಇರೋದ್ರಿಂದ ಇವತ್ತು ಊರನ್ನೇ ಖಾಲಿ ಮಾಡಿದ್ರೆ. ಈ ಸಂಬಂಧಪಟ್ಟಂಗೆ ಸಹಿತ ಇವತ್ತು ದಿಲೀಪ್ ರಾಣೆಬೆನ್ನೂರು ಪೊಲೀಸ್ ಠಾಣೆ ಮೆಟ್ಲೇರಿದ್ದಾನೆ. ರಮಾಕಾಂತ್ ಥ್ಯಾಂಕ್ ಯು ಅಲ್ಲಪ್ಪ.